योऽन्तः प्रविश्य मम वाच इमां प्रसुप्तान् सञ्जीवयत्यशिलशक्तिधरत्वधान् अन्यां च हस्तचरणश्रवणत्वकाले प्रणं नमो भगवते पुरुषाय तुभ्यम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीति सुविद्या मानशालिनः इष्टदान् कष्टहर्तृन्नः विद्यामान्यान् पुरीकुर्मः। विद्यामान्यान् अनुसृत्य सुविद्या प्रसरणं मुदा प्रयागे अकरोत् नित्यं विद्यावल्लभ गुरुं भजे श्रीगुरुभ्यो नमः। हरे ॐ हरे ॐ हरे ॐ। भगवद्गीते ज्ञान सरोवर ज्ञानामृत सरोवर ಇದರಲ್ಲಿ ಈಜಿಕೊಂಡು ಹೋಗೋದು ಬಹಳ ಸುಲಭ, ಮೇಲೆ ಮೇಲೆ ಈಜಿಕೊಂಡು ಹೋಗೋದಂದ್ರೆ ಆ ರೀತಿ ಸಾಮಾನ್ಯ ಒಂದು ಅರ್ಥವನ್ನು ಹಿಡ್ಕೊಂಡು ಹೋಗ್ಬಿಟ್ರೆ ಗೀತೆ ಎಲ್ಲರಿಗೂ ತಿಳಿಯುವಂತ ಅತ್ಯಂತ ಸುಲಭ ಶಬ್ದಗಳಲ್ಲಿ ಹೇಳಿರುವಂತ ಶಾಸ್ತ್ರ ಭಾಷೆ ಶಾಸ್ತ್ರ ಗ್ರಂಥ. ಆದ್ರೆ ಅದರ ಜೊತೆಗೆ ಅದೊಂದು ದೊಡ್ಡ ಸಾಗರ, ಜ್ಞಾನ ಸಾಗರ. ಅದರಲ್ಲಿ ಜ್ಞಾನದ ರತ್ನಗಳು ವಜ್ರಗಳು ತುಂಬಿಕೊಂಡ ಆ ಸಮುದ್ರದ ಆಳಕ್ಕೆ, ಆ ಸರೋವರದ ಆಳಕ್ಕೆ ನಾವು ಎಷ್ಟು ಇಳಿತೀವೋ ಅಷ್ಟು ಅಲ್ಲಿ ಅನೇಕ ವಿಚಾರಗಳು ಬರ್ತಾವೆ, ಪರಿಪೂರ್ಣ ವಿಚಾರಗಳು ಬರ್ತಾವೆ. ಇಷ್ಟೇ ಅಲ್ಲ, ಸಾರ್ವಕಾಲಿಕವಾಗಿ ಯಾವುದೇ ಕಾಲದ ಸಮಸ್ಯೆಗೂ ಉತ್ತರವನ್ನು ಹೇಳಿಕೊಳ್ಳಂತ ಗಟ್ಟಿತನ ಭಗವದ್ಗೀತೆ. ಅಂದರೆ ಒಂದು ಕಾಲಕ್ಕೆ ನಿಂತು ಹೋದು ಅಂತ ಆಗೋದಂತ. ಹಾಗಾಗಿ ಎಲ್ಲ ಕಾಲಕ್ಕೂ ಆ ಜ್ಞಾನ ಅತ್ಯಂತ ಸ್ವೀಕಾರಾರ್ಹ ಅಂತ. ನನಗೆ ನನ್ನ ಭಾಗಕ್ಕೆ ಇವತ್ತು ಇದರಲ್ಲಿಯ 16ನೇ ಅಧ್ಯಾಯದ ಬಗ್ಗೆ ಹೇಳಬೇಕು ಅಂತ ವ್ಯವಸ್ಥಾಪಕರು ಹೇಳಿದ್ದಾರೆ. ಆ ಪ್ರಕಾರ 16ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡೋಣ. ಇಲ್ಲಿ ಮೊದಲು ನಾವು ನೋಡಬೇಕು 10ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತನ ವಿಭೂತಿ ರೂಪಗಳನ್ನು ನೋಡುವ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ. ಆ ಭಗವಂತನ ವಿಭೂತಿ ರೂಪಗಳನ್ನು ಹೇಳಿ ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪದ್ರಲ್ಲಿ ಹೇಳ್ತೇನೆ ಅಂತ ಭಗವಂತ ಹೇಳಿದ. ಸರಿ, ಅದಾದ್ಮೇಲೆ ಆ ಎರಡನೇ ಆಸೆಯನ್ನ ಅಪೇಕ್ಷೆಯನ್ನು ಮುಂದಕ್ಕಿಟ್ಟ. ಅಲ್ಲ, ಈ ಭಗವಂತನ ರೂಪವನ್ನು ನೀನೇ ಹೇಳಿದಲ್ಲ, ನಿನ್ನ ಇಷ್ಟು ಎಲ್ಲರಿಗೂ ವ್ಯಾಪ್ತವಾಗಿರ್ತಕ್ಕಂಥ ಎಲ್ಲದರಲ್ಲಿಯೂ ತನ್ನ ಪ್ರಾಧಾನ್ಯತೆಯನ್ನು ಸರ್ವೋತ್ತಮತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಂದು ರೂಪವನ್ನು ನಮಗೆ ತೋರಿಸ್ತಾ ಹೋದಿಲ್ಲ. ಅದನ್ನ ಮನಸ್ಸೇ ಇಂದ ಚಕ್ಕೆ ಅದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಅಂತಿದ್ರೆ ತೋರಿಸು. ಅಂದ್ರೆ ವಿಭೂತಿ ಪುರುಷವನ್ನ ರೂಪವನ್ನು ಕೇಳುವಾಗ ಹಾಗೆ ಕೇಳಿಲ್ಲ, ನಾನು ಹೇಳು ಅಂತ ಹೇಳಿದೆ. ಇಲ್ಲಿ ಹೇಳಿಲ್ಲ, ಹೇಳೋ ಧೈರ್ಯವನ್ನೂ ಮಾಡಲಿಲ್ಲ. ಮನಸ್ಸೇ ಇಂದ ಚಕ್ಕೆ ಅದು ಸಾಧ್ಯ ಅಂತ ಆದ್ರೆ, ನಾನು ಅವನ್ನು ನೋಡ್ಲಿಕ್ಕೆ ಯೋಗ್ಯ ಅಂತ ಆದ್ರೆ ನನಗದನ್ನು ತಿಳಿಸು. ಇಷ್ಟು ಗಹನವಾದ ಶಾಸ್ತ್ರ. ಅದನ್ನ ಹೇಳಿ ಇಂದ್ರಾಂಶನಾಗಿರ್ತಕ್ಕಂಥ ಅರ್ಜುನಿಗೆ ಭಗವಂತ ಎಲ್ಲಿ ಎಂಥದ್ದು ಯಾವುದದು ವಿಶ್ವರೂಪ ಎಲ್ಲೆಡೆಗೆ ವ್ಯಾಪ್ತವಾದದ್ದನ್ನ ಒಂದೆಡೆಗೆ ತಂದು ತೋರಿಸ್ಕೊಂತ. ಅದು ಅತ್ಯಂತ ವಿಶಿಷ್ಟವಾದದ್ದು. ಎಲ್ಲ ಕಡೆ ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನು ಸಾಳು ಹೆಂಗೆ ಮಾಡಬಹುದು? ಇಷ್ಟು ಸಾಳು ಎರಡು ಚರ್ಮಚಕ್ಷುಸಿ ಕಾಣಿಸುವಂತ ಎರಡು ಸಾಣವನ್ನು ಮಾಡಬಹುದಾ? ಆಗ ವಿಚಾರ ಬಂತು. ಇವತ್ತಿನ ಈ ಕಂಪ್ಯೂಟರ್ ಯುಗದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಸುಲಭ. ಏನು ಅಂದ್ರೆ, ಸರ್ವ ಕಡೆ ಈಗ ಒಂದು ಕಂಪ್ಯೂಟರ್ನಲ್ಲಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ನಿಮ್ಮ ಒಂದು ಸ್ಕ್ವೇರ್ ಇಂಚು ಇಲ್ಲದ ಪೆನ್ ಡ್ರೈವ್ನಲ್ಲಿ ಎಲ್ಲಾನು ತುಂಬಿ ಕೊಡ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ, ತಿರುಗಿ ರಿಪ್ರೊಡ್ಯೂಸ್ ಮಾಡ್ಲಿಕ್ಕೂ ಸಾಧ್ಯ, ಮತ್ತೊಂದು ತೋರಿಸ್ಲಿಕ್ಕೂ ಬರ್ತದೆ ಅಂತಕ್ಕಂಥ ಆ ಒಂದು ವಿಶಿಷ್ಟ ಜ್ಞಾನ ಈ ಭೌತಿಕ ವಸ್ತುಗಳಲ್ಲೇ ಸಾಧ್ಯ ಇರುವಾಗ ಭಗವಂತ ಅದನ್ನು ತೋರಿಸೋದೇನು ವಿಶೇಷ ಅಂತ. ಸೊ 11ನೇ ಅಧ್ಯಾಯದಲ್ಲಿ ಇದನ್ನು ಮಾಡಿ 15ನೇ ಅಧ್ಯಾಯದಲ್ಲಿ ಪರಿಸರ್ವೋತ್ತಮತ್ವ ಜ್ಞಾನವನ್ನು ತಿಳಿದು ಇಷ್ಟೆಲ್ಲ ಆದಮೇಲೆ 16ನೇ ಅಧ್ಯಾಯದಲ್ಲಿ ಇಲ್ಲಿ ವಿಶೇಷ ವಿಷಯ ಅಂತ ಹೇಳಿ ಹೇಳ್ತಾ ದೈವಿ ಸಂಪತ್ತು ಅಸುರಿ ಸಂಪತ್ತಿನ ವರ್ಣನೆ ಮಾಡ್ತಾನೆ ಭಗವಂತ.
ಅದನ್ನು ಕೇಳೋದೇನೆ ಪ್ರಾರಂಭ ಮಾಡ್ತಾನೆ. ಅದನ್ನ ಹೇಳೋ ಅಂತ ಪ್ರಸಂಗ ಯಾಕೆ ಬಂತು? ಪಾಯಸ ಅಮೃತ ಸುಧಾಪಾನ ಮಾಡ್ತಿರೋ ಹೊತ್ತಿರೋದೆ ಬಾಯಿಯೊಳಗೆ ಒಂದು ಅರಳದ ಕಲ್ತು ಹಾಕೋದು. ಈ ವಿಚಾರವನ್ನ ನಾ ಹೇಳಬೇಕಾಗಿತ್ತ, ಅವಶ್ಯಕತೆ ಇತ್ತ, ಇಷ್ಟೆಲ್ಲ ಹೇಳಿದ್ಮೇಲೆ ಅಥವಾ ಪ್ರಸ್ತುತಿ ಸರಿ ಅಂತ ಅನಿಸ್ತದೆ. ಆ ಪ್ರಕಾರವಾಗಿ ಸಂಶಯ ಬಂದಾಗ ಇಲ್ಲಿ ಹರಿಸರ್ವೋತ್ತಮತ್ವ ಜ್ಞಾನ ಮತ್ತು ಅದು ಈ ಜೀವನಿಗೆ ಅಪ್ಲೈ ಆಗುವಂತಹ ವಿಷಯವನ್ನು ಹೇಳತಕ್ಕಂತಹ ಒಂದು ಸ್ಥಿತಿ. ಅದನ್ನ ಹೇಳಬೇಕಾದಾಗ ಈ ಎರಡೂ ಥರದ ಜನರ ಪ್ರವೃತ್ತಿ, ಒಂದು ಜನ ಯಾವುದು ಒಂದೇನದ ಮೊದಲೇದು ಆಸುರಿ ಸಂಪತ್ತು, ದೈವಿ ಸಂಪತ್ತು. ಆ ದೈವಿ ಸಂಪತ್ತನ್ನ ಹೇಳ್ತಾ, ದೈವಿ ಸಂಪತ್ತನ್ನ ಹೇಳ್ತಾ ಭಗವಂತ ಅಲ್ಲಿ ಆ ದೈವಿ ಸಂಪತ್ತನ್ನ ಹದಿನಾರು ಹದಿನಾರು ಲಕ್ಷಣಗಳನ್ನ ಆ ದೈವಿ ಸಂಪತ್ತನ್ನ ಹೇಳ್ತಾ ಹದಿನಾರು. ಆದ್ರೆ ಅಸುರಿ ಸಂಪತ್ತನ್ನ ಕೇವಲ ಆರು ಅಲ್ಲಿ ಲಕ್ಷಣ. ಹಾಗಾದ್ರೆ ಅಸುರಿ ಸಂಪತ್ತು ಸಾಣದು, ದೈವಿ ಸಂಪತ್ತು ದೂಡುದು ಅಂತ. ಹೌದು, ದೈವಿ ಸಂಪತ್ತು ದೂಡುದು. ಆಸುರಿ ಸಂಪತ್ತಿನ ವ್ಯಾಪ್ತಿ ಬಹಳ ಕಡಿಮೆ, ಆದರೆ ಅದರ ಪ್ರಭಾವ ಮಾತ್ರ ಅತ್ಯಂತ ಹೆಚ್ಚಿದ್ದು. ಆಸುರಿ ಸಂಪತ್ತು ಯಾವಾಗಲೂ ಆಸುರಿಯೇ, ಅದು ಆ ತನ್ನ ಆಸುರಿ ಶಕ್ತವನ್ನು ತೋರಿಸ್ತಾನೇ ಹೋಗ್ತದೆ. ಅದಕ್ಕೆ ಅರ್ಜುನಿಗೆ ಈ ವಿಷಯವನ್ನು ವಿಸ್ತಾರವಾಗಿ ಹೇಳುವಂತಹದ್ದು. ಇದ್ರ ರೂಟ್ ಏನು ಬಂತು ಅಂದ್ರೆ ಹದಿನೈದನೇ ಅಧ್ಯಾಯದೊಳಗೆ ಯತಂತೋ ಪಿತೃತಾತ್ಮಾನೋ ಅಂತ ಈ ಶ್ಲೋಕದೊಳಗ ಪ್ರಯತ್ನ ಮಾಡತಕ್ಕಂಥ ಭಕ್ತನಿಗೆ ಯೋಗಿಗೆ ಭಗವಂತ ಸಿಗ್ತಾನೆ ಅಂತಕ್ಕಂತ ಹೇಳತಾದ್ರು. ಅದ್ರ ಜೊತೆಗೆ ಮುಂದಿನ ಒಂದು ಮಾತು ಹೇಳ್ದ, ಏನು ಎದಂತೋ ಹದಿನೈದನೇ ಅಧ್ಯಾಯ ಮೊದಲ ಎದಂತೋ ಯೋಗಿನಷ್ಟೇ ಇವ ಅಂತ ಹೇಳಿ ಆಮೇಲೆ ಎದಂತೋ ಪಿತೃತಾತ್ಮ ಅಂತ. ಯೋಗಿಗೆ ಭಗವಂತ ಸುಲಭ ಸಾಧ್ಯ, ಅವನು ನೋಡ್ತಾನೆ. ಆದರೆ ಇನ್ನೊಂದು ಯಾವ ಅಕೃತಾತ್ಮಾನ, ಯಾವನು ಸರಿ ದಾರಿಯಲ್ಲಿ ಇಲ್ಲ, ಯಾವನು ಭಗವದ್ವೇಷವನ್ನು ಮಾಡ್ತಾನೆ, ಯಾವನು ಭಗವಂತ ಹೇಳಿದ ಮೂರನೇ ಅಧ್ಯಾಯದ ಜಗಚ್ಚಕ್ರ ಪರಿವರ್ತನ ಪ್ರವರ್ತನ ಧರ್ಮಚಕ್ರ ಪ್ರವರ್ತನ ಇದೆಲ್ಲ ಆಗಬೇಕು. ಇದನ್ನು ಯಾರು ಎಲ್ಲರೂ ಮಾಡಬೇಕು, ಯಾರು ಮಾಡೋದಿಲ್ಲ ಅವರ ಆಸರಿ ಸಂಪತ್ತಿನ ಮಾಧ್ಯಮ ಅಂತ ಹೇಳ್ತಾರೆ. ತಾನಹಂ ವಿಷದ ಚೂರ ಅಂತ ಹೇಳ್ತಾನೆ. ಆ ದ್ವೇಷಿಗಳಾಗಿರ್ತಕ್ಕಂಥ ಅವರನ್ನ ನಾನು ಎಂದು ಅವರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ, ಅವರಿಗೆ ಕೆಡುಕಾಗೇ ಆಗ್ತದೆ ಅಂತ ಈ ಪ್ರಕಾರವಾಗಿ ಭಗವಂತ ಹೇಳ. ಇನ್ನೊಂದು ಮಾತನ್ನು ಹೇಳ, ಐದನೇ ಅಧ್ಯಾಯದಲ್ಲಿ ಬಂದಾಗ ನಾದತ್ತೇ ಕಷ್ಟಚಿತ್ ಪಾಪಂ ಮಹೇ ಸುಖಂ ವಿಭೋಹು ಅಂತ ಹೇಳ. ಹೀಗಿರುವಾಗ ಭಗವಂತ ನಮ್ದೇನು ಕಾಳಜಿ ಮಾಡೋದಿಲ್ಲ. ಒಂದು ರೀತಿಯಿಂದ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗ ಯಾರು ಡೆಪಾಸಿಟ್ ಅದನೋ ಅವ್ರಿಗೆ ಹಣ ಕೊಡ್ತಾ ಹೋಗುದು, ಬ್ಯಾಂಕ್ ಮ್ಯಾನೇಜರ್ ಕೆಲಸ ಅದು. ಅದು ಹೌದು. ಅವ ಏನ್ ಮಾಡ್ತಾನೆ ಅಂದ್ರೆ ಯಾರ್ಯಾರು ಅಕೌಂಟ್ ಅಲ್ಲಿ ಎಷ್ಟು ಹಣ ಅದನೋ ಅವ್ರು ಕೊಡೋ ತನಕ ಯಾಕೆ ಏನು ಏನ್ ಮಾಡ್ತೀವಿ ಒಂದನ್ನು ವಿಚಾರ ಮಾಡದೆ ಅವ್ನ ಹಣ ಮ್ಯಾನೇಜರ್ ಕೊಡ್ತಾ ಹೋಗ್ತಾನೆ. ಆದ್ರೆ ಭಗವಂತ ಹಂಗಲ್ಲ. ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದು ಕೇವಲ ಮ್ಯಾನೇಜರ್ ಆಗಿ ಅಲ್ಲ, ಅವನ ಒಳಗಿದ್ದು ಪ್ರೇರಣೆಯನ್ನು ಕೊಡ್ತಾ, ಹೊರಗಿದ್ದು ರಕ್ಷಣೆಯನ್ನು ಕೊಡ್ತಾ, ಎರಡನ್ನೂ ಮಾಡ್ತಕ್ಕಂತ ಭಗವಂತ. ಈಗ ಆ ಜವಾಬ್ದಾರಿಯನ್ನೇ ತಗೊಳ್ಳಾರ್ದೀನಿ, ಯಾರು ಏನ್ ಮಾಡ್ತಾರೋ ಅವ್ರ ಕರ್ಮಕ್ಕನುಸರಿಸಿ ಫಲ ಕೊಡ್ತೇನೆ ಅಂತ ಹೇಳಿ ಅಕೃತಾತ್ಮನ ಏನಿದ್ದಾರೆ ಏನಾದರೂ ಎಂದೆಂದಿಗೂ ನನ್ನನ್ನು ಕಾಣಿಸೋದಿಲ್ಲ. ಇದು ಈ ಸಂಶಯ. ಈ ಥರ ಯಾಕೆ ಹೇಳಿದೆ ಭಗವಂತ, ಇದು ತಾರತಮ್ಯ ಯಾಕೆ ಮಾಡಿದೆ ಅನ್ನೋ ಸಂಶಯ ಕೇವಲ ನಮ್ಮಂತವ್ರಿಗೆ ಅನುಕರಿಗೆ ಬರ್ತದೆ ಅಂತ ಧರ್ಮ ನಾರದನಿಗೆ ಪ್ರಶ್ನೆ ಮಾಡ್ತಾನೆ, ಭಗವಂತ ಯಾಕೆ ಹೀಗೆ ಮಾಡ್ತಾನೆ? ಆ ಭಗವಂತನನ್ನು ನಿಂದನೆ ಮಾಡಿರತಕ್ಕಂಥ ಶಿಶುಪಾಲಕ್ಕೆ ನಾಲಿಗೆ ಕೂಷ್ಠ ಹಾಕಬೇಕು. ಅಂಥ ಶಿಶುಪಾಲಕ್ಕೆ ಸ್ವಾರ್ಥ ಆತ್ಮಪ್ರಧಾನ, ತನ್ನನ್ನೇ ತಾವು ಕೊಟ್ಟುಕೊಂಡು ಭಗವಂತ ಸಾರೂಪ್ಯ ಮೋಕ್ಷವನ್ನು ಕೊಡ್ತಕ್ಕಂಥ ಇದನ್ನ ಕೊಟ್ಟನಲ್ಲ ಇದೇನು. ಆದ್ರೆ ಇದನ್ನ ಮತ್ತೊಂದು ಬಲಿಗೆ ಅಥವಾ ಇವನಿಗೆ ವಜ್ರ ಅವನು ಅವರಿಗೆ ಅಲ್ಲ
ಮೋಕ್ಷವನ್ನು ಕೊಡುವ ಒಂದು ಭಗವಂತ, ಅವರಿಗೇನು ಮಾಡಲಿಲ್ಲ ತನ್ನ ಭಕ್ತರಾದರೂ ಕೂಡ ಅಂತ ಜನರು ಕಲ್ಪನೆ ಮಾಡಿ ಹೇಳ್ತಾರೆ. ಭಗವಂತನ ಮುಖ್ಯವಾದ ಕಾರ್ಯವೇ ಇದು ಯೋಗ್ಯ. ಅವನೇನು ಮಾಡ್ತಾನಂದ್ರೆ ವೃತ್ರಾಸುರ ಬಲಿಗೆ ಅವನು ಭಕ್ತರಾದರೂ ಕೂಡ ರಕ್ಷಣೆ ಯಾವಾಗ ಕೊಡ್ತಾನೆ, ಅವನು ಆ ತಪ್ಪನ್ನು ಒಪ್ಪಿಕೊಂಡು ಅವರು ಯೋಗ್ಯ ಆದ ಆ ಅಗತ್ಯ ಯೋಗ್ಯತೆಯನ್ನು ಪಾತ್ರತೆಯನ್ನು ಹೊಂದಿದಾಗ ಮಾತ್ರ ಕೊಡ್ತಾನೆ. ಅವಾಗ ಬರೀ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಯಾಕತ್ತೆ ನಿನಗೆ ಈ ದುಡ್ಡು, ನೀನು ಒಳ್ಳೆ ಕೆಲಸ ಮಾಡ್ತೀಯ ಕೆಟ್ಟ ಕೆಲಸ ಮಾಡ್ತೀಯ, ಅದಕ್ಕೆ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆ ಫಲ ಕೊಡ್ತೇನೆ, ಬೇರೆ ಮರ ಹಾಕಿದ್ರೆ ಬೇವಿನ ಹಣ್ಣು ಕೊಡ್ತೇನೆ, ಮಾವಿನ ಮರ ಹಾಕಿದ್ರೆ ಮಾವಿನ ಹಣ್ಣು ಕೊಡ್ತೇನೆ. ಆ ಬೇವಿನ ಮರಕ್ಕೆ ಮಾವಿನ ಹಣ್ಣು ಬರುವುದು, ಮಾವಿನ ಮರಕ್ಕೆ ಬೇವಿನ ಹಣ್ಣು ಬರುವುದು, ಅದಕ್ಕೆ ಅವರವರ ಕರ್ಮಕ್ಕನುಸಾರ ಈ ತಾರತಮ್ಯ ಇದೆಯೇ ಹೊರತು ಜೀವನ ಯೋಗ್ಯತೆಯ ಅನುಸಾರವಾಗಿದೆಯೇ ಹೊರತು ಭಗವಂತನ ಪ್ರೀತಿ ಅಪ್ರೀತಿಯ ಪ್ರಶ್ನೆ ಇಲ್ಲ. ಯಾಕಂದ್ರೆ ಆಗ ಸ್ಪಷ್ಟವಾಗಿ ಹೊರತೆ ಯಾರು ನನ್ನವರು ಅಂತಕ್ಕಂಥ ಗಮನಿ ಇಲ್ಲ, ನಮೇ ದ್ವೇಷಿಯೋಷ್ಣೆಯ ಪ್ರಿಯ, ನನಗೆ ದ್ವೇಷಿನೂ ಇಲ್ಲ ಪ್ರಿಯನೂ ಇಲ್ಲ, ಹೀಗಾಗಿ ನಾನು ಯಾರಿಗೂ ತಾರತಮ್ಯವನ್ನು ಮಾಡುವುದಿಲ್ಲ, ಅವರವರ ಕರ್ಮಕ್ಕನುಸಾರವಾಗಿ ಕೊಡ್ತೇನೆ. ಆದ್ರೆ ಅದರಲ್ಲೇ ಹೊಂದಿದೆ ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತ ವಚನ ಕೊಡ್ತಾರೆ. ಯೋಗಕ್ಷೇಮ ವಹಾಮ್ಯಹಂ ಅಂತ ಭಗವಂತ ಹೇಳ್ತಾನೆ. ಇವೆರಡೂ ಇದ್ದಾಗ ಅವನು ಹಾಗಾದ್ರೆ ಎಷ್ಟು ಮಟ್ಟಿಗೆ ಭಗವಂತ ಮಾಡ್ತಾನೆ. ಈಗ ನಮೇ ದ್ವೇಷವಸ್ಥೆ ಅಂತ ಹೇಳಿ ಪ್ರಿಯ ಅಂತ ಹೇಳಿ ಎಲ್ಲರನ್ನೂ ಬಿಟ್ಬಿಡ್ತಾನೆ, ಭಕ್ತರನ್ನು ಬಿಡ್ತಾನೆ ಅಂತ ಹೇಳತಕ್ಕಂತ ಭಗವಂತ ಒಂದು ವರ್ಷಿಗೆ ಇಲ್ಲ ಭಕ್ತರಿಗೆ ಮಾಡ್ತಾನಂತ ಪ್ರತಿಜ್ಞೆ ಸುಳ್ಳ. ನಮೇ ದ್ವೇಷವಸ್ಥೆ ನಮ್ಮ ಪ್ರಿಯ ದ್ವೇಷಿ ಮತ್ತು ಪ್ರಿಯ ಎರಡೂ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಭಗವಂತ ಅಂದ್ರೆ ಹೌದು, ಭಗವಂತ ಅವರವರ ಯೋಗ್ಯತೆ ಅನುಸಾರವಾಗಿ ಕೊಡ್ತಾನೆ. ಆದ್ರೆ ಆದರೂ ಕೂಡ ಅಲ್ಲೇನು ಅಂದ್ರೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಪಾಪಕ್ಕೆ ಇವೆರಡೂ ಅದ, ಇವೆರಡೂ ಇರೋದ್ರಿಂದ ಯಾರು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳುವ ಪಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾನೋ ಅಂಥ ಭಕ್ತರಿಗೆ ಅವರ ಯೋಗ್ಯತೆ ಅನುಸಾರವಾಗಿ ಭಗವಂತ ಕಲ್ಯಾಣವನ್ನೇ ಮಾಡ್ತಾನೆ. ಒಂದು ಪ್ರಶ್ನೆ ಬರ್ತದೆ, ಆಧುನಿಕರು ವಿಚಾರವಾದಿಗಳು ಒಂದು ಪ್ರಶ್ನೆಯನ್ನು ಇಡ್ತಾರೆ, ಏನು ಅಂದ್ರೆ ಅರ್ಜುನನೇ ಮುಂದೆ ಗೀತೋಪದೇಶವನ್ನು ಮಾಡಿ 18 ಅಧ್ಯಾಯವನ್ನು ಹೇಳಿ ಅವನನ್ನು ಎದ್ದು ನಿಲ್ಲಿಸಿ ಹಿಂಸೆ ಮಾಡಿಸಿ 55 ಲಕ್ಷ ಜನರನ್ನು ಕೊಂದು ಧರ್ಮ ಸಂಸ್ಥಾಪನೆ ಮಾಡಬೇಕಾದಂತಹ ಭಗವಂತನ ಇದಕ್ಕಿಂತ ಒಬ್ಬ ದುರ್ಯೋಧನಿಗೆ ಶಾಸ್ತ್ರೋಚ್ಚಾರ ವಿಚಾರವನ್ನು ಹೇಳಿ ಅವನನ್ನು ಬದಲು ಮಾಡಿ ಬಿಟ್ಟಿದ್ದರೆ ಬದಲು ಮಾಡಲಿಕ್ಕೆ ಶಕ್ತ ಅವನು ಮಾಡುವವರು ದುರ್ಯೋಧನ, ಆದ್ರೆ ಬದಲು ಮಾಡ್ಲಿಕ್ಕೆ ಶಕ್ತನಾದ್ರೂ ಕೂಡ ಅವನು ಬದಲು ಮಾಡಿಬಿಟ್ಟಿದ್ರೆ ಆಗೋಗ್ತಿತ್ತಲ್ಲ, ಅದು ಬಿಟ್ಟು ಅವನಿಗೆ ಯಾಕೆ ಇದು ಮಾಡ ಅಲ್ಲ. ದುರ್ಯೋಧನ ಸ್ಪಷ್ಟವಾಗಿ ಹೇಳ್ತಾನೆ ಏನಂತ ಹೇಳ್ತಾನೆ, ನಾನೇನದ ಜ್ಞಾನಾಮ್ಯ ಧರ್ಮಂ ನಚಣೆ ಪ್ರವೃತ್ತಿ, ನಾ ಜ್ಞಾನಾಮ್ಯ ಧರ್ಮಂ ನಚಣೆ ನಿವೃತ್ತಿ. ಕೃಷ್ಣ ನಿನಗೊಬ್ಬರಿಗೆ ಗೊತ್ತ ಧರ್ಮ, ನನಗೂ ಗೊತ್ತು, ನಾನು ಧರ್ಮ ಗೊತ್ತು ಮಾಡೋದು, ನನಗೆ ಅಧರ್ಮ ಗೊತ್ತು ಬಿಡೋದು, ಹೀಗೆ ಎರಡನ್ನೂ ಪ್ರತಿಜ್ಞೆ ಮಾಡಿರ್ತಕ್ಕಂಥ ದುರ್ಯೋಧನ ಎಂದಿಗೂ ಕಲ್ಯಾಣಕಾರಿ ಆಗೋದಿಲ್ಲ, ಎಂದಿಗೂ ಒಳ್ಳೆಯವರು ಮಾಡೋದಿಲ್ಲ, ಸಮಗ್ರ ಜನತೆಗೆ ಸಕಲ ಜೀವರಾಶಿಗೆ ಕಲ್ಯಾಣಕಾರಿ ಮಾಡ ಕೆಲಸಗಳನ್ನು ಯಾರು ಮಾಡ್ತಾರೋ ಅವರಿಗೆ ಪ್ರಿಯ ಭಗವಂತ. ಭಗವಂತನ ಸೇವೆ ಅಂದರೆ ಭಗವಂತನಿಗೆ ಇರತಕ್ಕಂಥ ಭಗವಂತನದಾದಂಥ ಈ ಸೃಷ್ಟಿ, ಈ ಸೃಷ್ಟಿಯಲ್ಲಿ ಇರತಕ್ಕಂಥ ಧರ್ಮಚಕ್ರದ ಪ್ರವರ್ತನ ಇದನ್ನು ಮಾಡ್ತಾನೆ ಇರಬೇಕು. ಈಗ ಇದರಲ್ಲಿ ಭಗವಂತ 16ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಏನು ಅಂದ್ರೆ, ಇಲ್ಲೇ 16 ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂಥ ಲಕ್ಷಣಗಳನ್ನ ಭಕ್ತ ಮಾಡ್ಕೋಬೇಕು ತನ್ನಲ್ಲಿ ಅದನ್ನ ರೂಢಿಸಿಕೊಳ್ಬೇಕು, ಅವನ್ನ ಸಾಧಿಸ್ಬೇಕು, ಮತ್ತು ಅದರ ಜೊತೆಗೆ ಸುರಿ ಸಂಪತ್ತಿನಲ್ಲಿರ್ತಕ್ಕಂಥ ದುರ್ಗುಣಗಳನ್ನ ಬಿಡಬೇಕು, ತ್ಯಾಗ ಮಾಡಬೇಕು. ಇದೆರಡೂ ಭಕ್ತ ಮಾಡಬೇಕಾದ ಕೆಲಸ. ಇದು ಭಕ್ತನಿಗೆ ಗೊತ್ತಾಗಬೇಕು, ತಾನು ಹೋಗದ ದಾರಿ ಕೇಳಿ ಮಾಡುವುದೇನೋ ಹೌದು. ಅಸುರಿ ಸಂಪತ್ತನ್ನು ನಾವು ಹೊಂದಾಗಿ ಮಾಡಿಕೊಳ್ಳೋದಾಗಿಲ್ಲ ಅಂತ ಆದಾಗ ಹಾಗಾದಾಗ ಬೇಡ ಅಂತ ಬಿಡಬೇಕು ಅಂದಾಗ ಮತ್ತೆ ಅದರ ಬಗ್ಗೆ ತಿಳುವಳಿಕೆ ಆಗ್ತದೆ. ಆದರೆ ಯಾವುದನ್ನು ಬಿಡಬೇಕು ಆಗಬೇಕು,
ಇಷ್ಟೇ ಅಲ್ಲ, ಈಗ ಭಗವಂತ ಅದನ್ನು ಹೇಳ್ತಕ್ಕಂತ ಇದವತ್ತೆ ಮಯಾರಬ್ಧಂ ಇನ್ನೋ ಪ್ರಾಕ್ಷೇಮನೋ ಇದವಸ್ತೆ ಇದವಪಿ ಭವಿಷ್ಯತಿ ಪುನರ್ಧನಂ ಅಸೋ ಮಯ ಹತಶತ್ರು ಮನುಷ್ಯೇ ಜಾತರಾಮಿ ಈಶ್ವರೋ ಅಹಂ ಭೋಗಿ ಸಿದ್ಧೋಹಂ ಸರ್ವಾಂತಿಕೆ ಆಢ್ಯೋ ವಿಜನ್ಮಾನ್ ಅಸ್ಮಿ ಪುಣ್ಯೋ ಅಸ್ತಿ ಸದೃಶೋ ಮಯ ಎಷ್ಟೋ ದಾಕ್ಷ್ಯಾಮಿ ನಿತ್ಯ ಜ್ಞಾನವೋ ಇಲ್ಲ ನಾನು ನೀಡರು ನನ್ನ ಸಾಲಿನ ಇದ್ದಾರೆ ನಾನು ಅಧರ್ಮವನ್ನು ಬೇಕಾದ್ರು ಮಾಡ್ತೇನೆ ನನಗೆ ಯಾರು ಎದುರಿಸೋದಿದ್ದಾರೆ ನಾನು ಕೇಳೋರಿಲ್ಲ ನಾನು ಹೇಳೋರಿಲ್ಲ ಅಂತ ಹೇಳಿ ಅಹಂಕಾರದಿಂದ ಧರ್ಮದಿಂದ ತೋರಿಕೆಗಾಗಿ ಧರ್ಮಾಚರಣೆ ಮಾಡ್ತಾರೆ ಏನಿದ್ದಾರೋ ಅವ್ರ ಲಕ್ಷಣಗಳನ್ನೆಲ್ಲ ನೋಡ್ತಾ ಹೋದ್ರೆ ಇವೆಲ್ಲ ನಮಗೇ ಅಪಾಯ. ಈ ಅಸುರಿ ಸಂಪತ್ತನ್ನ ಏನು ಒಂದೊಂದಾಗಿ ಹೇಳ್ಕೊಂಡಿರ್ತಾನೆ ಭಗವಂತ. ಅದನ್ನ ಹೇಳಿದಾಗ ಅವನು ನೋಡಿದ್ರೆ ಇವ್ ನಮ್ಮನ್ನು ಉದ್ದರಿಸಿ ಬಟ್ಟು ಆ ನಾವು ಒಂದು ಬಟ್ಟ ಅಲ್ಲ ಒಂದು ನಮಗೆ ಒಂದು ಬಟ್ಟ ಆ ಕಡೆ ಬಿಟ್ಟು ನಾಲ್ಕು ಬಟ್ಟ ಇದ್ದ ಈ ಕಡೆ ನಮ್ಮ ಕಡೆ ತಿರುಗಿಕೊಂಡ ಹಾಗೂ ನಮ್ಮ ಕಡೆನೇ ನಿರ್ದೋಷಣೆ ಮಾಡ. ನಾವು ಈ ಆಸುರಿ ಸಂಪತ್ತನ್ನು ಬೆಳೆಸ್ತಾನೆ ಇದ್ದೀವಿ. ಇವತ್ತು ಸಮಾಜದಲ್ಲಿ ಅದಂತೇ ಅದು ಆಸುರಿ ಸಂಪತ್ತನ್ನ ಬೆಳೆಸೋ ಅದನ್ನು ಪುಷ್ಟಿ ಮಾಡಿ ಪ್ರತಿಯೊಬ್ಬರು ತಮ್ಮ ತಮ್ಮ ಇದರಲ್ಲಿ ಆಸುರಿ ಸಂಪತ್ತನ್ನು ಬೆಳೆಸುವಂತ ಒಂದು ಸಣ್ಣ ಮಾತನ್ನ ಹೇಳಬೇಕು ಅಂತಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳಿದರು ಏನು ತನ್ನ ಹೆಂಡತಿಯ ಹೊರತು ಉಳಿದವರೆಲ್ಲರ ತಾಯಿಯ ಸ್ವರೂಪ. ಇದು ಒಂದು ಕಲ್ಪನೆ. ನಮ್ಮ ಅಸುರಿ ಸಂಪತ್ತನ್ನೇ ನಾಟ ಮಾಡುವಂತ ಸ್ತ್ರೀ ಬಗ್ಗೆ ಒಂದು ಗೌರವ ತೋರಿಸೋ ಅಂತ ಸ್ವಭಾವ ಇದು ಧಾರ್ಮಿಕ ಕೇವಲ ಧರ್ಮದ ಇದರಲ್ಲಿ ಅಂತ ನಮ್ಮ ಆಚರಣೆ ನೀತಿ ಜೀವನ ಇದಕ್ಕೆ ಎಲ್ಲರನ್ನೂ ಕಲ್ಯಾಣಕಾರಿ ಆಗ್ತಕ್ಕಂತ ಇದೆಲ್ಲಕ್ಕೂ ಒಳ್ಳೆಯದನ್ನು ಬೋಧಿಸ್ತಕ್ಕಂತ ಜೀವನ ಪದ್ಧತಿ. ಅದಕ್ಕೆ ಈ ನನ್ನ ಇವತ್ತಿನ ಪ್ರವಚನವನ್ನು ಮುಗಿಸ್ತಕ್ಕಂತಹ ಸಮಯದಲ್ಲಿ ಒಂದು ಅಂತಿಮವಾಗಿ ಒಂದು ಸಣ್ಣ ನೆನಪಿಟ್ಟುಕೊಳ್ಳಿರುವ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಅದು ಏನು ಅಂದ್ರೆ ಇದು ವಿದ್ಯಮಾನ ಗುರುಗಳು ಹೇಳ್ತಿದ್ರು ಈ ಕಥೆ. ಆ ಕಥೆ ಏನು ಅಂದ್ರೆ ಒಬ್ಬ ಒಂದು ಪ್ರಯೋಗ ಮಾಡಿದ್ರು ಒಂದು ಆಸ್ಪತ್ರೆ ಒಳಗೆ ಆ ಜನರಲ್ ವಾರ್ಡ್ ಒಳಗೆ ಒಬ್ಬ ಪರಮ ಭಕ್ತ ಇನ್ನೊಬ್ಬ ಪರಮ ನಾಸ್ತಿಕ ಪಕ್ಕ ಪಕ್ಕದ ಹಾಸಿಗೆಯೊಳಗೆ ಬಂದಿದ್ದರು ಸಾಯೋ ಅಂತಿಮ ಸಮಯ. ಆವಾಗ ವ್ಯವಸ್ಥಾಪಕರು ಆಸ್ಪತ್ರೆ ವ್ಯವಸ್ಥಾಪಕರು ಇಲ್ಲ ಇವರಿಗೆ ಧರ್ಮೋಪದೇಶ ಮಾಡಿ ಸಾಯ್ತಾರೆ ಸಾಯೋ ಕಾರ್ಯಕ್ಕೆ ಒಂದೆರಡು ಒಳ್ಳೆ ಮಾತು ಹೇಳಿ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋದರು ಅಂತ ತಿಳ್ಕೊ ಅಂತ ಹೇಳ್ತಿದ್ರು ಗುರುಗಳು. ಆವಾಗ ನಾನೇನು ಹೇಳಿದೆ ಅಲ್ಲಪ್ಪ ಆ ಪರಮ ಭಕ್ತ ಭಗವದ್ ವಿಶ್ವಾಸಿ ಆಸ್ತಿಕ ಆ ಆಸ್ತಿಕನಿಗೆ ಹೇಳಿದೆ ಅಲ್ಲಪ್ಪ ನೀನು ಜೀವನದಲ್ಲಿ ಎಲ್ಲ ಸ್ವರ್ಗ ನರಕ ದೇವರು ಇದ್ರ ಪೇರಿಂದ ಒಳ್ಳೆಯದನ್ನೇ ಮಾಡ್ತಾ ಎಲ್ಲದಕ್ಕೂ ಇದನ್ನು ಮಾಡಿಕೊಳ್ತಾ ಕಷ್ಟಗಳನ್ನು ಅನುಭವಿಸ್ತಾ ಅನೇಕ ವ್ರತ ನಿಯಮಗಳನ್ನು ಮಾಡ್ತಾ ಜೀವನ ಯಾಪನ ಮಾಡಿದೆಲ್ಲ ಈ ಕೊನೆ ಭಾಗದೊಳಗೆ ಹೇಳು ಇವೆಲ್ಲ ಇಲ್ಲ ಸ್ವರ್ಗ ನರಕ ಇಲ್ಲ ನೀನು ಮುಕ್ತಿ ಅಲ್ಲ ನಿನಗೆ ಏನೂ ಸಿಗೋದಿಲ್ಲ ಈಗ ಹೇಳಿ ನಿನಗೇನು ಅನಿಸ್ತದೆ ನೀ ಮಾಡಿದ ಯೋಗ್ಯನೋ ಅಯೋಗ್ಯನೋ. ಒಂದೇ ಮಾತಾಡಿದೆ ಸ್ವಾಮಿ ನಾನಂತೂ ಅವಂತಿ ಬದುಕು ನನ್ಕೊಂಡು ಬನ್ನಿ ನೀವಿಲ್ಲ ಅಂತ ಹೇಳಿದ್ರು ನನ್ನ ನಂಬಿಕೆ ಅದು ಇದ್ಕೋಬೇಕು ಬಿಡುವಂತೆ. ಒಂದು ಮಾತು ಮಾತ್ರ ನಾ ಹೇಳ್ತೇನೆ ಏನು ಅಂದ್ರೆ ಆ ಸ್ವರ್ಗ ನರಕ ದೇವರ ಭಯದಿಂದ ನಾನು ಪಾಪವನ್ನು ಮಾಡಲಿಲ್ಲ ಪಾಪಾಚಾರ ಆಗಲಿಲ್ಲ ತಪ್ಪುಗಳನ್ನು ಮಾಡಲಿಲ್ಲ. ಒಂದು ಸ್ತ್ರೀ ಸುಂದರಿ ಹೌದು ಸೌಂದರ್ಯ ನೋಡ್ತಕ್ಕಂತ ಹೌದು ನೋಡ್ಬೇಕು ಸ್ತ್ರೀಯ ಸೌಂದರ್ಯವನ್ನು ನೋಡ್ಬೇಕು. ಏನಂತ ನೋಡ್ಬೇಕು ನನ್ನ ತಾಯಿ ಇಷ್ಟು ಸುಂದರಿಯಾಗಿದ್ರೆ ನಾನು ಕೂಡ ಒಳ್ಳೆ ಸುಂದರ ಮಗ ಆಗಿ ಕೂತಿದ್ದಲ್ಲ. ಈ ರೀತಿ ಧರ್ಮಾಚರಣೆ ಜೀವನದಲ್ಲಿ ಆಚರಣೆ ಅದಕ್ಕೆ ಆಚರಣೆಯಿಂದ ಶುದ್ಧನಾಗಿ ನಾನು ಜೀವನ ಮಾಡಿದ್ದೇನೆ ನನಗೆ ಯಾವುದೂ ದುಃಖ ಇಲ್ಲ ಅಂತಕ್ಕಂತಹ ಮಾತನ್ನ ಹೇಳಿದ. ಆವಾಗ ಆ ಪರಮನಾಸ್ತಿಕ ಅವನ ಕಡೆ ತಿರುಗಿ ನಾನು ಹೇಳಿದೆ ಅಲ್ಲಪ್ಪ ನೀ ಹೇಳು ಸ್ವರ್ಗ ಇಲ್ಲ ನರಕ ಇಲ್ಲ ದೇವರೇ ಇಲ್ಲ ಈ ಪೂಜಾರಿಗಳು ದಕ್ಷಿಣ ಕಾಣಿಕೆ ಉತ್ಪನ್ನ ಮಾಡಲಿಕ್ಕೆ ಮಾಡಿಕೊಳ್ಳಿಕ್ಕೆ ನಡೆಸಿರ್ತಕ್ಕಂತ ಮಾಯಾ ನಾಟಕವೇ ಈ ಧಾರ್ಮಿಕ ಜೀವನ. ಅದಕ್ಕೆ ಈ ಪ್ರಕಾರವಾಗಿ ಹೇಳಿ ನೀನು ಸ್ವೈರಾಚಾರದಿಂದ ಮನಸ್ಸಿಗೆ ಬಂದಂತೆ ಜೀವ ಮಾಡಿದಲ್ಲ ಈಗ ಸಾಯ್ತಾ ಇದ್ದೀ ಈಗ ಹೇಳು ಒಂದು ಮಾತು ಹೇಳು ಏನು ಅಂದ್ರೆ ನೀನು ಹೇಳೇನು ಇಲ್ಲ ಅಂತ ತಿಳ್ಕೊಂಡಿಯೋ ಆ ಸ್ವರ್ಗ ನರಕ ದೇವರು ಎಲ್ಲ ಇದೆ 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 ಎಲ್ಲ ಅದು ನಿನ್ನ ಫಲಕಾರೇ ಆಗೋದು. ಆಗ ಈಗ ಹೇಳು ನಿನಗೆ ಏನು ಅನಿಸ್ತದ
ಅಯ್ಯೋ ಅಲ್ಲ ಸ್ವಾಮಿ, ಸಾಯೋ ಕಾಲಕ್ಕೆ ನೀವು ಹೇಳಿದ ಹಾಗಾಗಿ ಇದೆ ಆದರೆ ಆ ನರಕಗಳೆಲ್ಲ ನನಗೇ ಸೃಷ್ಟಿ ಆಗುತ್ತೆ, ಈ ನರಕಗಳು ನನಗೇ ಆಗುತ್ತೆ, ನಾನೇ ಮಾಡಬಾರ್ದು. ಹಾಗೆ ಜೀವನದಲ್ಲಿ ಸಜ್ಜನತೆಯನ್ನು ನಡೆಸಿಕೊಂಡು ಒಳ್ಳೆಯವನಾಗಿ ಮನುಷ್ಯ ಸಕಲರಿಗೂ ಯೋಗ್ಯರಾಗುವಂತೆ ಬದುಕಬೇಕಾದರೆ ಧರ್ಮ ಆಚಾರ ದೇವರು ಬೇಕು. ಆ ದೇವರು ಆ ದೇವರಲ್ಲಿರ್ತಕ್ಕಂಥ ಶ್ರದ್ಧೆ, ಆ ಭಗವಂತನ ಮೇಲಿರ್ತಕ್ಕಂಥ ವಿಶ್ವಾಸ, ಇದು ನಮ್ಮನ್ನ ಸಜ್ಜನತೆಯನ್ನ ನಾಗರಿಕತೆಯನ್ನ ನಾಗರಿಕನಾಗಿ ಮಾಡ್ತದೆ. ಕೇವಲ ಇಂಡಿಯನ್ ಪೀನಲ್ ಕೋಡ್ನಿಂದ ಮನುಷ್ಯ ಈ ಪೊಲೀಸ್ ಭಯದಿಂದ ಜೀವನವನ್ನು ನಡೆಸೋದಿಲ್ಲ. ಜೀವನದಲ್ಲಿ ಜನರೇನಂದಾರು, ಜನರಜ್ಞ ಮನರಜ್ಞ ಎರಡನ್ನೂ ವಿಚಾರ ಮಾಡಿಕೊಂಡು ಜೀವನದಲ್ಲಿ ಬದುಕುವ ವಿಚಾರ ಮಾಡಬೇಕು ಮನುಷ್ಯ ಅಂತಕ್ಕಂಥದ್ದು ಧರ್ಮದ ಉಪದೇಶ. ಇದೆ ದೇವರು ಧರ್ಮ, ಇದು ಸತ್ಯ, ಇದು ಇರೋದು. ಇದನ್ನ ಜೀವನದಲ್ಲಿ ಅನುಭವಿಸತಕ್ಕಂಥ ತರೋದಿದ್ರೆ ಅದು ನಮ್ಮ ಈ ದೈವಿ ಸಂಪತ್ತು. ಈ ದೈವಿ ಸಂಪತ್ತನ್ನ ಮಾಡಬೇಕು, ಅದರ ಜೊತೆಗೆ ಅಸುರಿ ಸಂಪತ್ತನ್ನು ಬಿಡಬೇಕು. ಯಾವುದನ್ನು ಬಿಡಬೇಕಾದ್ರೆ ಅದರಲ್ಲೂ ಪರಿಜ್ಞಾನ ನಂಬಬೇಕು, ಯಾವುದನ್ನು ಮಾಡಬೇಕಾದ್ರೆ ಅದರ ಪರಿಜ್ಞಾನವೂ ಬೇಕು. ಅದಕ್ಕೆ ಡೂಸ್ ಅಂಡ್ ಡೋಂಟ್ಸ್, ಇದು ಜೀವನದ ಧರ್ಮ. ಈ ಡೂಸ್ ಅಂಡ್ ಡೋಂಟ್ಸ್ ಅನ್ನ ಇಲ್ಲಿ ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ನಮಗೆ ಹಾಕಿಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಈ 14ನೇ ಅಧ್ಯಾಯದಲ್ಲಿ ಭಗವಂತನ ಸರ್ವೋತ್ತಮತ್ವ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ. ಇಲ್ಲೇನು ಭಗವಂತನ ಸರ್ವೋತ್ತಮತ್ವಕ್ಕೆ ಯಾಕೆ ಬಂತು? ಅದರ ಶಬ್ದನೇ ಇಲ್ಲಲ್ಲ. ಅದೇ ಏನದ ಅಂದ್ರೆ ಭಗವಂತ ಮತ್ತು ಮಗನ ಹೇಳ, ಏನ್ ಹೇಳಿದ ತಾಯಿ ಯಶೋಧೆ ಕೇಳಿದ ಹೇಳಿದ ಅಮ್ಮ ನಾವು ಮಾಡ್ತಿದ್ದೇ ಇಲ್ಲ. ತಾಯಿ ಯಶೋಧೆ ಹೇಳಿದ ಅಮ್ಮ ನಾನು ಮಾಡ್ತಿದ್ದಿಲ್ಲ. ಹಾಗಾದ್ರೆ ಸುಳ್ಳು ಹೇಳಿದ ಕೃಷ್ಣ, ಕೃಷ್ಣ ಹೇಳಿದ ನಾನು ಎಂದೂ ಸುಳ್ಳು ಹೇಳಿಲ್ಲ, ಚೇಷ್ಟೆಗೂ ಸುಳ್ಳು ಹೇಳಿಲ್ಲ. ಗೋಪಿಕಾ ಶ್ರೀಯರಿಗೆ ಹೇಳಿದ ನಾನು ಸುಳ್ಳು ಹೇಳಿಲ್ಲ. ಇಲ್ಲ ನೀನು ವಂಚಕ, ನೀನೇನಿದ್ರು ಮಾಡ ನಮ್ಮನ್ನ ಬಿಡೋದೇ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ವಿ ಆರ್ ಡಿಪಾರ್ಟಿಂಗ್ ಗೋಯಿಂಗ್ ಟು ಯುನೈಟ್ ಅಂತ ಯಾವಾಗಲೂ ಇದು ಜೀವನದ ಪದ್ಧತಿ. ಜೀವನದಲ್ಲಿ ಒಂದಾಗಿ ಬಾಳಬೇಕಾದ್ರೆ ಸ್ವಲ್ಪ ಅಗಲುವಿಕೆ ಅನ್ನೋದು ಇರಬೇಕು. ಅದಕ್ಕೆ ನಿಮ್ಮನ್ನು ನಾನು ಬಿಟ್ಟಿದ್ದೆ ಹೊರತು ನಾನು ನಿಮ್ಮನ್ನು ಬಿಟ್ಟಿಲ್ಲ ಅನ್ನೋದು ಇದು ಸುಳ್ಳಲ್ಲ, ಸತ್ಯ. ಹಾಗೆ ಎಲ್ಲ ಸತ್ಯವನ್ನು ಹೇಳತಕ್ಕಂತ ಭಗವಂತ ಇಲ್ಲಿ ಈ ಅಧ್ಯಾಯದ ಪ್ರಸ್ತುತಿಗಾಗಿ ಆಗ ಭಗವಂತ ಹೇಳಿದ ಒಂದು ಮಾತು ಏನು ಅಂದ್ರೆ ಸುಳ್ಳನ್ನು ಹೇಳೇ ಇಲ್ಲ ಭಗವಂತ. ಅದಕ್ಕೆ ನಮೇ ಭಕ್ತರ್ಪಣ ಶಕ್ತಿ, ಅದು ಸತ್ಯ. ಅದೇ ಪ್ರಕಾರವಾಗಿ ಅವನೇನಲ್ಲಿ ಯೋಗಕ್ಷೇಮ ಮಹಾಮ್ಯಂ ಇದು ಸರಿ. ಇದು ಎರಡೂ ಯಾವಾಗ ಭೀಷ್ಮನಿಗೆ ಅದನ್ನೇ ಮಾಡಿದ, ಭೀಷ್ಮನ ಪ್ರತಿಜ್ಞೆಯನ್ನು ಸತ್ಯ ಮಾಡಿದ, ತನ್ನ ಪ್ರತಿಜ್ಞೆಯನ್ನು ಬಿಟ್ಟು. ಅದೇ ಪ್ರಕಾರ ಗೋಪಿಕಾಸ್ತ್ರೀಯರು ಹೇಳಿದ್ದೆಲ್ಲ ಮಾಡಿದ್ದೋ ಇಷ್ಟ, ಅಲ್ಲಿ ಸತ್ಯ. ಆದ್ರೆ ನಾವು ಭೀಷ್ಮಾಚಾರ ಆಗ್ಬೋದು ಏನು? ನಾವು ಎಷ್ಟು ಭೀಷ್ಮಾಚಾರ ಮಟ್ಟಕ್ಕೆ ಇಳಿದೀವೋ, ಏರ್ತೀವೋ, ಅದು ನಮ್ಮಲ್ಲಿ ಇದೆಯಾ? ಆ ಗಟ್ಟಿತನ ಅದನ್ನ ನಾವು ಭೀಷ್ಮರಾಗ್ಬೋದು. ಅದಾದನ ಆ ಗೋಪಿಕಾಸ್ತ್ರೀಯರ ಸಂಪೂರ್ಣ ಸಮರ್ಪಣೆ ಅಂತಕ್ಕಂತಹ ಭಾವ ಇದು ನಮ್ಮಲ್ಲಿ ಯಾವಾಗ ಉಪನಾಡಿತೋ ಹಾಗಾದಾಗ ಆ ಭಕ್ತನ ಶ್ರೇಣಿಗೆ ನಾವು ಬರ್ತೇವೆ. ಆಗ ಭಗವಂತನ ಮಾತನ್ನು ಸತ್ಯ ಮಾಡ್ತೇವೆ. ಭಗವಂತನ ಮಾತು ಸತ್ಯ ಮಾಡೋರು ನಾವು. ಯಾಕಂದ್ರೆ ನಾವು ಅವನಲ್ಲಿ ಭಗವಂತನಿಗೆ ಸತ್ಯ ಅಸತ್ಯ ಯಾವುದೂ ಎಲ್ಲವೂ ಇಲ್ಲ. ಅವನು ಯಾವುದನ್ನು ನಂದು ಅಂತ ಹೇಳೋದೇ ಇಲ್ಲ. ಆದ್ರೆ ಭಗವಂತ ಅಸತ್ಯವನ್ನು ಹೇಳಬೇಕಾದ ಮಾತೇ ಇಲ್ಲ. ಆದ್ರಿಂದ ಆ ಭಗವಂತನ ಮಾತನ್ನು ಸತ್ಯಗೊಳಿಸಲಿಕ್ಕೆ ನಾವು ಈ ಅಸುರಿ ಸಂಪತ್, ದೈವಿ ಸಂಪತ್ ಇವೆರಡನ್ನೂ ಚೆನ್ನಾಗಿ ರೂಢಿಸಿಕೊಂಡು, ಅದಕ್ಕೆ ಕಾಸುರಿ ಸಂಪತ್ತನ್ನು ಸ್ವಲ್ಪ ಇಟ್ಟರು ಕೂಡ ವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಹೇಳ ಕೃಷ್ಣ. ಅದನ್ನು ನಾವು ನಮ್ಮಿಂದ ದೂರ ಇಟ್ಟು ದೈವಿ ಸಂಪತ್ತನ್ನು ನಮ್ಮ ಹಂಚಿಕೊಳ್ಳುವಂತಹದ್ದು. ಇವತ್ತಿನ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅವಶ್ಯವಾದ ಮಾತು ಗೀತೆ ಕೇವಲ ಮಾಧುವರಿಗೋ ಬ್ರಾಹ್ಮಣರಿಗೋ ಅಥವಾ ಕೇವಲ ಕೆಲವರಿಗೋ ಒಬ್ಬರಿಗೋ ಯಾರೋ ಆಚಾರಗಳೋ ಸನ್ಯಾಸಿಗಳೋ ಅವರಿಗೆ ಮಾತ್ರ ಇದು ಅದೇ ಅಂತ ಅಲ್ಲ, ಎಲ್ಲರಿಗೂ ವ್ಯಾಪ್ತಿ ಅಂತಕ್ಕಂಥದ್ದನ್ನು ರಷ್ಯಾದ ಹೈಕೋರ್ಟ್ ಹೇಳ್ತು. ಎಲ್ಲರಿಗೂ ಸರ್ವ ಜ್ಞಾನ ಸಕಲ ಜ್ಞಾನವನ್ನು ಕೊಡ್ತಕ್ಕಂಥ ಗೀತೆ ಎಂದೂ ಒಂದು ಉತೋಪ್ಯವನ್ನು ಸೃಷ್ಟಿ ಮಾಡಿ ಕಾಲ್ಪನಿಕ ಸ್ವರ್ಗವನ್ನು ಹೇಳಿ ಮೋಹಗಳು ಸಹಿತ ಜನರಿಗೆ ಮಾಡ್ತದೆ ಅಂತ ಅನ್ನುವಂಥದ್ದಲ್ಲ.
ಎಲ್ಲರಿಗೂ ಕಲ್ಯಾಣ ಆಗುವಂತಹದ್ದು ಅಂತ ಆ ವಿಚಾರವನ್ನು ನಾವು ಮಾಡಿಕೊಳ್ಳೋಣ. ಶ್ರೀಕೃಷ್ಣ.